ರಮೇಶ್ ಬಾಬು ಅವರೇ ಕಪ್ಪನ್ನ ಕಪ್ಪು ಬಿಳಿಯನ್ನ ಬಿಳಿ ಅಂತ ಹೇಳೋದನ್ನ ರೂಢಿ ಮಾಡಿಕೊಳ್ಳದ ಹೊರತು ಇದರ ವಿರುದ್ಧ ಹೋರಾಡೋದಕ್ಕೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಮೂಲ ಎಲ್ಲಿದೆ ಇದರ ಶಿಕ್ಷಣ ಯಾವುದು ನೋಡಿ ಇವರು ಎಲ್ಲ ಓದ್ತಿದ್ದಾರೆ ಏನು ಓದ್ತಿದ್ದಾರೆ ಏನು ತಿಳ್ಕತ್ತಾರೆ ನೋ ಅದು ಇಶ್ಯೂನೇ ಅಲ್ಲ ಪ್ರಶ್ನೆ ಇರ್ತಕ್ಕಂತದ್ದು ವಿಶೇಷವಾಗಿ ಈ ಯುವಕರಿದ ನೋಡಿ ನಿಮಗೆ 16 ವರ್ಷ 18 ಅನ್ನೋದು ಹೇಳಲ್ಲ 16 ವರ್ಷದಿಂದ 30 ವರ್ಷದಳೆ ಇರ್ತ ಒಳಗಡೆ ಇರ್ತಕ್ಕಂತ ಯುವಕರನ್ನ ಮನಸು ಬಹಳ ಬೇಗ ನೀವು ಅಟ್ರಾಕ್ಟ್ ಮಾಡಬಹುದು ಅವರಿಗೆಲ್ಲಿ ನೀವು ಧರ್ಮ ಜಾತಿ ಭಾಷೆ ಇನ್ನೊಂದು ಸೆನ್ಸಿಟಿವ್ ಇಶ್ಯೂಸ್ ಈ ಅಪೀಮ್ ನೀವು ಅವರಿಗೆ ತುಂಬಿಟ್ರೆ ಅವರು ಯಾವುದಕ್ಕೆ ಬೇಕಾದರೂ ತಯಾರಾಗಿ ಬಿಡ್ತಾರೆ ನಾನು ನೀವು ಯಾವುದೇ ಧರ್ಮ ತಗಳಿ ನೀವು ಹಿಂದೂ ಧರ್ಮ ತಗಳಿ ಜೈನ್ ಧರ್ಮ ತಗಳಿ ಇದು ಮುಸ್ಲಿಂ ಧರ್ಮ ತಗಳಿ ಕ್ರಿಶ್ಚಿಯನ್ ಧರ್ಮ ತಗಳಿ ಯಾವ ಧರ್ಮನೂ ಭಯೋತ್ಪಾದನೆನ ಹೇಳೋದಿಲ್ಲ ಆದರೆ ಆ ಧರ್ಮದ ಹೆಸರುಗಳಲ್ಲಿ ಮಾಡ್ತಾ ಇರತಕ್ಕಂತ ಕೃತ್ಯ ಇದೆಯಲ್ಲ ಅದೆಲ್ಲ ಧರ್ಮದಲ್ಲೂ ಇದೆ ಸಿ ಒಂದು ಧರ್ಮದಲ್ಲಿ ಕಡಿಮೆ ಇರಬಹುದು ಇನ್ನೊಂದು ಧರ್ಮದಲ್ಲಿ ಜಾಸ್ತಿ ಇರಬಹುದು ಈ ಕಲಿಸ್ತಾನ ಚಳವಳಿ ಈ ಮೇಡಂ ಅವರು ಆಗಲೇ ರಾಜೀವ್ ಗಾಂಧಿ ಅವರ ಹೆಸರನ್ನ ಕೋಟ್ ಮಾಡಿದ್ರು ಇಂದಿರಾ ಗಾಂಧಿ ನನ್ನ ಕಳ್ಕೊಂಡಿದ್ ನಾವು ಸಿ ಅವರು ಈ ದೇಶದ ಸಮಗ್ರತೆಗೋಸ್ಕರ ಪಂಜಾಬ್ನಲ್ಲಿ ನಡೆದಂತ ಬ್ಲೂ ಸ್ಟಾರ್ ಕಾರ್ಯಾಚರಣೆಗೆ ಕಲಿಸ್ತಾನ ಚಳವಳಿಗೆ ವಿರೋಧ ಮಾಡಿದ ಕಾರಣಕ್ಕೋಸ್ಕರ ಇಂದಿರಾ ಗಾಂಧಿ ಅವರನ್ನ ಕಳ್ಕೊಂಡ್ವು ಇವತ್ತು ಶ್ರೀಲಂಕಾದಲ್ಲಿ ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಅಂತಾರಾಷ್ಟ್ರೀಯ ನೀತಿ ಏನಿದೆ ಭಾರತದ ಅಂತಾರಾಷ್ಟ್ರೀಯ ನೀತಿ ಅದಕ್ಕೆ ಅನುಗುಣವಾಗಿ ರಾಹುಲ್ ಗಾಂಧಿ ರವರು IPKF ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಹಾಕಿದ್ದಿಂದ ಅವನ್ನ ಟಾರ್ಗೆಟ್ ಮಾಡಿದ್ರು ರಾಜೀವ್ ಗಾಂಧಿ ಅವರನ್ನ ಸಿ ಇದೆಲ್ಲ ಇವೆಲ್ಲ ನಾವು ಅನುಭವಿಸಿರ್ತಕ್ಕಂಥದ್ದು ಇಲ್ಲಿ ರಮೇಶ್ ಬಾಬು ಅವರೇ ಭಯೋತ್ಪಾದಕ ಸಂಘಟನೆಗಳು ಮತ್ತು ಸಂಘಟನೆಗಳ ಉದ್ದೇಶದಲ್ಲಿರುವ ಡಿಫರೆನ್ಸ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಾವು ಫೇಲ್ ಆಗ್ತೀವಿ ಅಲ್ಲ ಒಂದು ನಿಮಿಷ ಒಂದು ಸಂಘಟನೆಗೆ ಒಂದು ಗುರಿ ಅಂತಿರುತ್ತೆ ಆ ಗುರಿ ರೀಚ್ ಆದಾಗ ಆ ಸಂಘಟನೆ ಡಿಸ್ಮೆಂಟಲ್ ಆಗುತ್ತೆ ಗುರಿ ರೀಚ್ ಆಗಬೇಕಾ ಆಗಬಾರದ ಮ್ಯಾಟರ್ ಆಫ್ ಡಿಸ್ಕಷನ್ ಉದಾಹರಣೆಗೆ ಖಲಿಸ್ತಾನಿ ಸಂಘಟನೆ ಅವರ ಉದ್ದೇಶ ಏನು ಭಾರತದಿಂದ ಪಂಜಾಬ್ ಅನ್ನು ಪ್ರತ್ಯೇಕಗೊಳಿಸಿ ಖಲಿಸ್ತಾನ ಅನ್ನುವ ದೇಶ ನಿರ್ಮಾಣ ಮಾಡಬೇಕು ಖಲಿಸ್ತಾನ ಅನ್ನುವ ದೇಶ ನಿರ್ಮಾಣ ನಿಮ್ಮ 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 ಗುರಿ ಈಡೇರೋದಿಲ್ಲ ಅನ್ನೋದನ್ನ ಖಚಿತಪಡಿಸಿದ್ರೆ ಡಿಸ್ಮೆಂಟಲ್ ಆಗುತ್ತೆ ಅಥವಾ ಖಲಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆದರೆ ಆ ಭಯೋತ್ಪಾದನೆ ಇರೋದಿಲ್ಲ ಅಲ್ಲಿಗೆ ನಿಂತು ಹೋಗುತ್ತದು LTTE ವಾಸ್ ದ ಸೇಮ್ ಶ್ರೀಲಂಕಾದಲ್ಲಿರುವಂತಹ ತಮಿಳರಿಗೆ ಪ್ರತ್ಯೇಕವಾದಂಥ ರಾಷ್ಟ್ರ ಮಾಡಬೇಕು ಅಂತ ಹೋರಾಟ ಅದು ಆ ರಾಷ್ಟ್ರ ಪ್ರತ್ಯೇಕ ರಾಷ್ಟ್ರ ಆಗಿದ್ರೆ ಅವರ ಭಯೋತ್ಪಾದನೆ ಮುಗಿದು ಹೋಗುತ್ತೆ ಅಥವಾ ಆ ಸಂಘಟನೆಯನ್ನು ಪ್ರತ್ಯೇಕ ರಾಷ್ಟ್ರ ಮಾಡೋದಕ್ಕಾಗೋದಿಲ್ಲ ಅಂದರೆ ಮುಗಿಸ್ಬಿಡ್ಬೋದು ಈಗ LTTE ಇಲ್ಲ ಮುಗಿಸಾಗಿದೆ ಅದನ್ನು ಹಾಗೆ ಮಾವೋವಾದಿ ಉಗ್ರಗಾಮಿ ಸಂಘಟನೆಗಳಿಗೂ ಅದರದೇ ಆದಂಥ ಗುರಿಗಳಿರ್ತವೆ ಗುರಿ ಈಡೇರಿದ್ರೆ ಮುಗಿತದು ಅವ್ರಿಗೆ ಗನ್ ಎತ್ಕೊಳ್ಳೋದಕ್ಕೆ ರೀಸನ್ ಇರೋದಿಲ್ಲ ಇವ್ರದ್ದು ಏನು ಗುರಿ ಹೇಳಿ ನನಗೆ ಈಗ ಇವ್ರದ್ದು ಏನು ಗುರಿ ಹೇಳಿ ನಿಮ್ಮ ನಿಮ್ಮ ನೀವು ಹೇಳದಂಥದ್ದು ಅಷ್ಟನ್ನು ನಾನು ಸ್ವೀಕಾರ ಮಾಡ್ಕೊಂಡು ನನ್ನ ಪ್ರಶ್ನೆಗೆ ನೀವು ಒಂದು ಉತ್ತರ ಕೊಡಿ ಈಗ ಹೇಳಿ ಮಹಮದೀಯ ಧರ್ಮವನ್ನು ಸಹಿತವಾಗಿ ಹಿಂದೂ ಧರ್ಮ ಇರ್ಬೋದು ಜೈನ್ ಧರ್ಮ ಇದ್ದಿರ್ಬೋದು ಬೌದ್ಧ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಯಾವ ಧರ್ಮ ನಿಮಗೆ ರಕ್ತ ಪಿಪಾಸನ್ನ ಹೇಳುತ್ತೆ ನೋಡಿ ಯಾವ ಧರ್ಮನೂ ನಿಮಗೆ ಯಾವ ಧರ್ಮನೂ ನಿಮಗೆ ಅಮಾನವೀಯವಾಗಿ ರಕ್ತದಲ್ಲಿ ನಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಯಾವ ಧರ್ಮನೂ ಹೇಳಲ್ಲ ಎಲ್ಲರೂ ಮಾನವೀಯ ಮೌಲ್ಯಗಳನ್ನೇ ಬೋಧನೆ ಮಾಡಿರ್ತಕ್ಕಂಥದ್ದು ಅವರವ್ರಿಗೆ ಬೇಕಾದ ಅವ್ರ ಮೊಯಿ ನೆರಕ್ಕೆ ಬೇರೆ ಬೇರೆ ಸಿದ್ಧಾಂತಗಳನ್ನು ಹುಟ್ಟಾಕೊಂಡು ಸಿದ್ಧಾಂತಗಳನ್ನು ಸಮರ್ಥನೆ ಮಾಡಿಕೊಂಡು ಈ ಥರ ಭಯೋತ್ಪಾದಕ ಕೃತ್ಯಕ್ಕೆ ಇಳಿತಾ ಇದ್ದಾರೆ ಬಿಟ್ಟರೆ ಯಾವ ಧರ್ಮನೂ ನಿಮಗೆ ಅಹಿಂಸೆಯನ್ನು ರಕ್ತಪಾತವನ್ನು ಸಮರ್ಥನೆ ಮಾಡೋದಿಲ್ಲ ಎಲ್ಲ ಧರ್ಮದ ಮೂಲ ಇರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳು ಶ್ಲೋಕದ ಸಂಖ್ಯೆಗಳನ್ನು ಸಮೇತವಾಗಿ ನಾನು ಉದಾಹರಿಸಬಲ್ಲೆ ದಯವಿಟ್ಟು ನನ್ನನ್ನು ಈ ಲೈವ್ ಪ್ರೋಗ್ರಾಮ್ನಲ್ಲಿ ಹಂಗೆ ಮಾಡಬೇಡಿ ನಾನು ಹಿಂದೆ ಇಂಥ ಮಾತುಗಳನ್ನು ಹೇಳಿದಾಗ ಏನೇನೋ ಆಗೋಗಿದೆ ದಯವಿಟ್ಟು ಈ ಜನರಲೈಸ್ ಸ್ಟೇಟ್ಮೆಂಟ್ಗಳನ್ನು ಅಟ್ಲೀಸ್ಟ್ ನನ್ನ ಮುಂದೆ ಹೇಳಬೇಡಿ ಮೇಡಮ್ ಒಂದು ನಿಮಿಷ ಈ ಜನರಲೈಸ್ ಸ್ಟೇಟ್ಮೆಂಟ್ಗಳನ್ನು ಎಲ್ಲ ಧರ್ಮವು ಶಾಂತಿಯನ್ನು ಹೇಳುತ್ತದೆ ಯಾವ ಧರ್ಮವು ಹಿಂಸೆಯನ್ನು ಬೋಧಿಸುವುದಿಲ್ಲ ಇದು ಜನರಲೈಸ್ ಸ್ಟೇಟ್ಮೆಂಟ್ ಅಟ್ಲೀಸ್ಟ್ ನನ್ನ ಮುಂದೆ ಹೇಳಬೇಡಿ ಅಟ್ಲೀಸ್ಟ್ ನನ್ನ ಮುಂದೆ ಹೇಳಬೇಡಿ ಈಗ ನೀವು ಪ್ರಶ್ನೆ ಕೇಳಿದಾಗ ನಿಮ್ಮ ಮುಂದೆ ಹೇಳಿದ ನಾನು ಯಾರ ಮುಂದೆ ಹೇಳಿದೆ ಅಲ್ಲ ಇಂಥದ ಅದಲ್ಲ ಸರ್ ಇದು ನೋಡಿ ಆರೋಗ್ಯಕರವಾದಂತ ಚರ್ಚೆ ಸ್ವೀಕಾರ ಮಾಡ್ಕೊತೀನಿ ನನ್ನ ಮಿಸ್ಟೇಕ್ ಇದ್ರೆ ನನ್ನ ತಪ್ಪಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಪ್ರಶ್ನೆ ಇರ್ತಕ್ಕಂಥ ಜನರಲೈಸ್ ಮಾಡೋ ಪ್ರಶ್ನೆ ಅಲ್ಲ ಈಗ ನೀವು ಇಬ್ಬರನ್ನ ಅದ್ಯಾರು ಮತ್ತೀಸು ಮತ್ತೊಬ್ಬನ ಇಟ್ಕೊಂಡು ನೀವು ಜನರಲೈಸ್ ಮಾಡ್ತಿದ್ದೀರ ಅಂತ ಅವ್ರು ಹೇಳ್ಬೋದಾ ಏನ್ ಜನರಲೈಸ್ ಮಾಡ್ತಾ ಇದ್ದೀನಿ ನಾನು ಈ ಒಂದು ಸಮುದಾಯಕ್ಕೆ ಜನರಲೈಸ್ ಮಾಡ್ತಿದ್ದೀರ ಅಂತ ಅವ್ರು ಹೇಳ್ಬೋದಾ ಮತ್ತಿನ ತಂದೆ ನಾನು ಮತ್ತಿನ ಸಮರ್ಥನೆ ಮಾಡ್ತಾ ಇಲ್ಲ ನಾನು ಮತ್ತಿನ ಸಮರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಮತ್ತಿನ ಸಮರ್ಥನೆ ಮಾಡ್ತಿಲ್ಲ ಕೇಳಿ ಅಲ್ಲ ಹೇಳ್ತೀನಿ ಕೇಳಿ ಮತ್ತಿನ ತಂದೆ ಜೊತೆ ನಿನ್ನೆ 15 ನಿಮಿಷ ಲೈವ್ ಅಲ್ಲಿ ಮಾತಾಡಿದೆ ಸರ್ 26 ವರ್ಷ ಈ ದೇಶ ಕಾಯ್ದಂತ ಯೋಧ ಆತ ಹೌದು ಸರ್ ಯೋಧ ಹೌದು ಸರ್ ಇದನ್ನ ಯಾವ ಜನರಲೈಸ್ ಮಾಡ್ತೀರಿ ನೀವು ಅವ್ರ ತಂದೆ ನನಗೆ ಈಗ ಅವ್ರ ತಂದೆಗೆ ಒಂದು ಭಾವನೆ ಇದೆ ತಂದೆಗೆ ಒಂದು ಗೌರವ ಇದೆ ದೇಶದ ಬಗ್ಗೆ ಇವನೇನೋ ಬಲ್ಕಟ್ ಕೆಲಸ ಮಾಡ್ದ ಮತ್ತಿನ ಅಂತೇಳಿ ಅವ್ರ ತಂದೆ ನಾವು ಅನುಮಾನದಿಂದ ನೋಡಕ್ಕಾಗ ನೋಡಬಾರದು ಅದನ್ನೇ ನಾನು ಹೇಳ್ತಾ ಇರೋದು ಅದನ್ನೇ ನಾನು ಹೇಳ್ತಾ ಇರೋದು ದಟ್ ಇಸ್ ವಾಟ್ ಅವ್ರಿಗೆ ನೋಡಿ ಅವರು ಇಸ್ಲಾಂ ಧರ್ಮನೇ ತಾನೆ ಅವ್ರ ತಂದೆನೂ ಅವ್ರು ಆಚರಣೆ ಮಾಡ್ತಾ ಇರೋದು ಯಾವುದು ಅವರು ಇಸ್ಲಾಂ ಧರ್ಮನೇ ಅವ್ರಿಗೆ ಅದು ಹೇಳ್ಕೊಟ್ಟಿದ್ಯಾ ಅವ್ರ ಧರ್ಮ
ಇವನೇನ ಭಯೋತ್ಪಾದಕ ಅಪಿಮ್ ತಿಂದ್ಬಿಟ್ಟ ಯಾರೋ ಒಬ್ಬ ಅಂತೇಳಿ ಇಡೀ ಅವರ ಕುಟುಂಬನ ಅಥವಾ ಇನ್ನೊಬ್ಬ ನನ್ನ ಮಂದಿನ ನೋಡೋಕ್ಕಾಗುತ್ತಾ? ಇಲ್ಲ ಸರ್, ನಿಮ್ದೇ ಪ್ರಶ್ನೆ, ನಿಮ್ದೇ ಉತ್ತರ. ಐ ವಿಲ್ ಅಕ್ಸೆಪ್ಟ್. ರಮೇಶ್ ಬಾಬು ಅವರೇ, ರಮೇಶ್ ಎಲ್ಲರನ್ನೂ ಅನುಮಾನದಿಂದ ನೋಡಿ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲರನ್ನೂ ಅನುಮಾನದಿಂದ ನೋಡಿ ಅಂತ ಹೇಳ್ತಾ ಇಲ್ಲ ನಾನು. ನಾನು ಹೇಳ್ತಾ ಇರೋದು ಬೇಸಿಕ್, ಇನ್ನೂ ಸಿಂಪಲ್ ಆದ ಭಾಷೆಯಲ್ಲಿ ಹೇಳ್ತೀನಿ. ರೋಡ್ ಮೇಲೆ ಕಾರ್ಗಳು ತುಂಬ ಇವೆ, ಆಕ್ಸಿಡೆಂಟ್ಗಳಾಗ್ತಿರ್ತವೆ. ಯಾವನೋ ನಿದ್ದೆಗಣ್ಣಲ್ಲಿ ಗಾಡಿ ಓಡಿಸ್ತಿರ್ತಾನೆ, ಇನ್ಯಾವನೋ ಕುಡಿದು ಗಾಡಿ ಓಡಿಸ್ತಿರ್ತಾನೆ, ಮತ್ತೆ ಅವನು ಮೊಬೈಲಲ್ಲಿ ನೋಡಿ ಮೆಸೇಜ್ ಮಾಡ್ಕೊಂಡು ಗಾಡಿ ಓಡಿಸ್ತಿರ್ತಾನೆ, ಆಕ್ಸಿಡೆಂಟ್ಗಳಾಗ್ತಿರ್ತವೆ. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದ್ಯಾಟ್. ಆದರೆ ಒಂದೇ ಕಂಪನಿಯ ಒಂದೇ ಮಾಡೆಲ್ನ ಕಾರ್ಗಳು ಮತ್ತೆ ಮತ್ತೆ ಆಕ್ಸಿಡೆಂಟ್ ಆದರೆ ಮ್ಯಾನ್ಯುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದರೂ ಇರಬಹುದಾ ಅಂತ ನೋಡೋದು ಸೆನ್ಸಿಬಿಲಿಟಿ. ಸೆನ್ಸಿಬಿಲಿಟಿ ಅಷ್ಟೇ ನಾನು ಹೇಳೋದು. ನೀವು ಇಲ್ಲ ಕಾರ್ ಕಂಪನಿ ತುಂಬ ಚೆನ್ನಾಗಿದೆ, ಅದು ಆ ಕಾರಿನ ಮಾಡೆಲ್ ಭಾಳ ಚೆನ್ನಾಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ, ಡ್ರೈವರ್ದೇ ಸಮಸ್ಯೆ, ಡ್ರೈವರ್ದೇ ಸಮಸ್ಯೆ, ಡ್ರೈವರ್ದೇ ಸಮಸ್ಯೆ, ಹಿಂಗೆ ವಾದ ಮಾಡ್ತಿದ್ರೆ ಆಕ್ಸಿಡೆಂಟ್ಗಳು ಆಗ್ತಿರ್ತವೆ, ಜನ ಸಾಯ್ತಿರ್ತಾರೆ. ನನ್ನ ಕನ್ಸರ್ನ್ ಇರುವಂಥದ್ದು ಅದು ಅದು ಯಾಕೆ ಒಂದೇ ಕಂಪನಿಯ ಒಂದೇ ಮಾಡೆಲ್ನ ಕಾರ್ಗಳು ಜಾಸ್ತಿ ಖಂಡಿತ ಇಲ್ಲ, ಖಂಡಿತ ಇಲ್ಲ. ನನ್ನ ಕನ್ಸರ್ನ್ ಇರುವಂಥದ್ದು ಕನ್ಸರ್ನ್ ಕಂಪನಿಯ ಮೇಲೆ ಫೋಕಸ್ ಮಾಡೋದಿದೆಯಲ್ಲ, ಫೋಕಸ್ ಮಾಡಿ ತೋರಿಸೋದಿದೆಯಲ್ಲ, ಪ್ರಚಾರ ಪಡಿಸೋದಿದೆಯಲ್ಲ, ಅದು ಫೋಕಸ್ ಮಾಡಿ ಪ್ರಚಾರ ಪಡಿಸಿ ಅದನ್ನೇ ಈ ಕಂಪನಿಯಿಂದಾನೆ ಆಗ್ತಾ ಇದೆ ಅಂತ ತೋರಿಸಿದಾರ, ಅದು ಖಂಡಿಸ್ಬೇಕು. ಯಾಕಂದ್ರೆ ನಿದ್ದೆ ಕಣ್ಣಲ್ಲಾಗ್ಲಿ ಕುಡ್ದಾಗ್ಲಿ ಅದು ಬೇಕಂತಾನೆ ಅಲ್ಲ, ಫೋಕಸ್ ಮಾಡಿ ಅದೇ ಕಂಪ್ನಿದ ಆಗ್ತಾ ಇದೆ ಅಂತ ಪ್ರಚಾರ ಪಡಿಸೋದಿದೆ ಅಲ್ಲ, ಅದು ತಪ್ಪು. ನಾನು ಸೆನ್ಸಿಬಿಲಿಟಿ ಬಗ್ಗೆ ಹೇಳಿದೆ. ಸೆನ್ಸಿಬಿಲಿಟಿ ಜಗತ್ತಂಗೆ ನೋಡುತ್ತೆ, ಯಾಕೆ ಇದೇ ಕಂಪ್ನಿದು ಮತ್ತೆ ಮತ್ತೆ ಜಾಸ್ತಿ ಆಗ್ತಿವಿಯಲ್ಲ ಅಂತ ಕಂಪ್ನಿನೂ ನೋಡುತ್ತದನ್ನು. ಕಾರ್ಗಳನ್ನು ರಿಕಾಲ್ ಮಾಡಿಸ್ಕೋತಾರೆ, ವಾಪಸ್ ತಗೋತಾರೆ, ಕರೆಕ್ಷನ್ ಮಾಡಿ ಮತ್ತೆ ಮಾರ್ಕೆಟಿಗೆ ಬಿಡ್ತಾರೆ. ಉದಾಹರಣೆ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಅದು ನಿಮ್ಮ ನಿಮ್ಮ ಕೊನೆಯದಿದೆಯಲ್ಲ ಉತ್ತರ, ಬಹುಶಃ ನೀವೇ ಕೊಟ್ಟಿದೆ. ಇಲ್ಲಿ ಡಿಫೆಕ್ಟ್ ಇದ್ದಾಗ ಸರಿಪಡಿಸೋಕ್ಕೂ ಅವಕಾಶ ಇರುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದೋ ಒಂದು ಇಯರಲ್ಲಿ ಎಲ್ಲೋ ಒಂದು ಡಿಫೆಕ್ಟ್ ಬಂತು ಅಂತ ಇಡೀ ಕಂಪ್ನಿನೇ ನಾವು ತಪ್ಪು ಕಂಪ್ನಿನೇ ಇರ್ಕೂಡ್ದು ಅಂತ ನೋಡುವಂಥದ್ದು ತಪ್ಪು. ಇರ್ಕೂಡ್ದು, ಡಿಫೆಕ್ಟ್ ಇರೋದು ವಿತರಣ ಮಾಡಬೇಕು ಸರ್. ಹೌದು, ಈಗ ನಿಮಗೆ ಅಂಬಾಜಿರರ್ ಕಾರು, ಅವನು 1000 ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೆಸ್ಕೊಂಬಂದಿದ್ದಾನೆ. ಯಾವ್ದೋ 2010 11 ಒಂದು ಡಿಫೆಕ್ಟ್ ಬಂದಿರ್ಬೋದು, ಅದ್ ಕಿತ್ತಾಗ ಮುಂದಕ್ಕೆ ಹೋಗ್ತಿರ್ಬೇಕು. ನಾವು ಕಂಪ್ನಿನೇ ಇರ್ಕೊಡುದು, ಅಂಬಾಜಿರರ್ ಕಂಪ್ನಿ ಪ್ರಶ್ನೆ ಇರ್ತಕ್ಕಂಥದ್ದು. ಈಗ ನೀವ್ ಹೇಳಿದ್ರಿ ಅವ್ನ ಯಾರೋ ಒಬ್ಬ ಮಾಡಿದ್ದಾನೆ ಅಲ್ಕಟ್ ಕೆಲಸ, ಓಕೆ ಕರೆಕ್ಟ್. ಹಂಗಂತೇಳಿ ಅವ್ರ ಧರ್ಮನ, ಅವ್ರ ಕುಟುಂಬನ, ಅವ್ರ ಸಮುದಾಯನ ಎಲ್ಲರೂ ಅನುಮಾನದಿಂದ ನೋಡೋದ ತಪ್ಪಲ್ವಾ? ದಟ್ ಇಸ್ ನಾಟ್ ಮೈ ಪಾಯಿಂಟ್. ನೀವು ಯಾವ ಡಿಫೆಕ್ಟ್ ಇರುತ್ತೆ, ಯಾವ ವರ್ಷ ಡಿಫೆಕ್ಟ್ ಮಾಡಲಿ ಇರುತ್ತೆ, ರಿಜೆಕ್ಟ್ ಇಟ್. ನಿಮ್ಮ ಟೈಟಲ್ಲೇ ಉತ್ತರ ಅಜಿತ್. ಇಂಟೆನ್ಷನಲಿ ಅವನು ಹಿಂದೂ ಹೆಸರನ್ನ ಯಾಕೆ ಇಟ್ಕೊಂಡ ಆಧಾರ್ ಕಾರ್ಡು, ಅವನು ಕೇಸರಿ ಶಾಲು ಯಾಕೆ ತೊಟ್ಕೊಂಡಿದ್ದ, ಹಾಗೇನೆ ಅವನು ಯಾಕೆ ಶಿವನ ಫೋಟೋ ಹಾಕ್ಕೊಂಡಿದ್ದ, ಅದು ಮೂರ್ತಿ ಪೂಜೆಯನ್ನು ವಿರೋಧ ಮಾಡುವಂತಹ ಇಸ್ಲಾಮಿಕ್ ಧರ್ಮಕ್ಕೆ ವಿರುದ್ಧ ಅಲ್ವಾ? ಇಂಟೆನ್ಷನಲ್ ಅಂದ್ರೆ ಇದು ಕೃತ್ಯ ಎಸಗಬೇಕು, ಆ ಕೆಟ್ಟ ಹೆಸರು ಹಿಂದೂಗಳ ಮೇಲೆ ಬರಬೇಕು, ಹಿಂದೂ ಭಯೋತ್ಪಾದನೆ ಅಂತ ಶುರು ಮಾಡಬೇಕು ಅಂತಕ್ಕಂಥದ್ದು. ನಾನು ಮನೆ ರಾಜೀವ್ ಗಾಂಧಿ ಅವರ ಹತ್ಯೆಯ ಸಂದರ್ಭದಲ್ಲಿ ಹರಿಹರ ಹರಿಬಾಬು ಅನ್ನುವರು, ಒಂದ್ ನಿಮಿಷ ರಿಯಾಜ್ ನೀವು ಮಾತಾಡಿದ್ದೀರಾ, ನಾನು ಮಾತಾಡುವಾಗ ತೊಂದರೆ ಮಾಡ್ಬರ್ತಾವ. ಹರಿಬಾಬು ಅವ್ರದ್ದು ಏನಾದ್ರು ಫೋಟೋಸ್ ಸಿಕ್ಕದೆ ಹೋಗಿದ್ರೆ ಅಜಿತ್, ಅವತ್ತಿನ ಕಾಲಕ್ಕೆ ಇವತ್ತೇನು ಸುಸೈಡ್ ಬಾಂಬರ್ಸ್ ಮೊಟ್ಟ ಮೊದಲ ಧನು ಕೇಸ್ ಆಯ್ತು ಅಂದ್ರೆ ಇನ್ವೆಸ್ಟಿಗೇಷನ್, ಇದಕ್ಕೆಲ್ಲ ಹೇಳ್ತಾ ಇದ್ದೀನಿ, ಸಾಕ್ಷಿ ನಾಶಗೊಳಿಸ್ತಕ್ಕಂಥದ್ದು ಒಂದು ಒಂದು ಉದ್ದೇಶಿತ ಸಂಚು ಅಂತಕ್ಕಂಥದ್ದು. ಆಮೇಲೆ ಒಂದೇ ಧರ್ಮ ಅಂತಲ್ಲ, ಆ ಧರ್ಮದಲ್ಲಿ ಇವಾಗ ಶಿಯಾಸನ್ನ ಯಾಕೆ ಸಹಿಸಲ್ಲ, ಇಸ್ಮಾಯಿಲ್ಗಳನ್ನ ಯಾಕೆ ಸಹಿಸಲ್ಲ, ಅಹಮದಿಗಳನ್ನ ಯಾಕೆ ಸಹಿಸಲ್ಲ, ನೂರ್ ಬಕ್ಷಿಗಳನ್ನ ಯಾಕೆ ಸಹಿಸಲ್ಲ, ಪಾಕಿಸ್ತಾನ ಒಂದೇ ವರ್ಗದ ಜನರನ್ನ ಕರ್ಕೊಂಡು ಬಂದು ಸ್ಥಾನ ಪಲ್ಲಟ ಮಾಡಿ ನಮ್ಮ ಗಡಿ ಭಾಗಗಳಲ್ಲಿ ಯಾಕೆ ಟ್ರೈನಿಂಗ್ ಕೊಡ್ತಾ ಇದೆ, ಮುಸಲ್ಮಾನರನ್ನು ಕೊಲ್ತಾ ಇದ್ದಾರೆ. ರಿಯಾಜ್ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಭಾರತೀಯ ಮುಸಲ್ಮಾನರು ನಮ್ಮ ಸಮಸ್ಯೆ ಅಲ್ಲ, ಭಾರತೀಯ ಮುಸಲ್ಮಾನರನ್ನ ಭಯೋತ್ಪಾದನೆಗೆ ತೊಡಗಿಸುವಂತಹ ಬೆನ್ನ ಹಿಂದೆ ಪರಕೆ ಕಟ್ಟಿದ್ರು ಬೇರೆ ಆಲೋಚನೆಗಳನ್ನ ಕೇಳಿಬಿಡ್ತೀವಿ. ಈ ದೇಶದ ಕಾನೂನಲ್ಲಿ ಕಾನೂನನ್ನು ಯಾವನ್ ಕೈಗೆತ್ಕೋತಾನೆ, ಅಪರಾಧ ಯಾರು ಮಾಡ್ತಾನೆ, ಎಲ್ಲರಿಗೂ ಒಂದು, ಅದಕ್ಕೆ ನಾವು ಯೂನಿಫಾರ್ಮ್ ಸಿವಿಲ್ ಕೊಡ್ತಾನೆ ಅಂತ ಹೇಳ್ತಕ್ಕಂಥದ್ದು, ದೇಶದ ನೆಲಕ್ಕೆ ಒಂದೇ ಕಾನೂನು ಒಂದೇ ಶಿಕ್ಷೆ ಡಿಫರೆಂಟ್ ಥಿಂಗ್ಸ್. ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಂದ ನೀವು ಟೆರರಿಸಂ ಎಲ್ಲ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಅಜಿತ್. ಹಾಗೆಲ್ಲ ನಾನು ಹೇಳೋದು, ಕಾನೂನು ಶಿಕ್ಷೆ ನೋಡಿ,
ಇಂಥದ್ರಡಿಯಲ್ಲ ಅವರು ರಿಯಾಯಿತಿಯನ್ನ ಕೋರ್ತಾರೆ. ಕ್ರಿಮಿನಲ್ ಲಾ ಎಲ್ಲರಿಗೂ ಒಂದೇ ಇರೋದು. ಇಜಾಬ್ ಇಜಾಬ್ ಧರಿಸುವ ವಿಚಾರದಲ್ಲಿ ಮಂಡ್ಯದಲ್ಲಿ ಆ ಹುಡುಗಿ ಆ ಒಂದು ಅತಿರೇಕದ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ದಾಗ ಆಲ್ ಕೈದಾ ಮುಖ್ಯಸ್ಥ ಜವಾಹರಿ ಅಲ್ಲಿಂದ ಅವನಿಗೆ ಕಂಜರಾಗ್ಲೇಟ್ ಮಾಡಿ ಎನ್ಕರೇಜ್ ಮಾಡ್ತಾನಲ್ಲ ರಿಯಾಜ್ ಅಂತ ಅವ್ರು ತಲೆ ಕೆಡಿಸ್ಕೋಬೇಕಾಗಿರೋದು. ಇದರ ಭಯೋತ್ಪಾದನೆಯ ಮೂಲ ಬೇರುಗಳು ಸ್ಫೂರ್ತಿ ಅವ್ರಿಗೆ ಎಲ್ಲಿಂದ ಬರುತ್ತೆ ಅಂತ ಇದ್ರ ಮೇಲೆ ಅವ್ರು ತಲೆ ಕೆಡಿಸ್ಕೋಬೇಕು. ಹಿರಿಯರು ಮತ್ತು ಆ ಧಾರ್ಮಿಕ ಸಂಘಟನೆಗಳು ತಲೆ ಕೆಡಿಸ್ಕೋಬೇಕು. ಇವತ್ತು ಆ ಸೇನಾಧಿಕಾರಿಯ ಮಗ ಆ ರೀತಿ ಮಾಡೋದ್ರಿಂದ ಅವ್ರು ಇಡೀ ದೇಶಕ್ಕೆ ಮತ್ತೊಬ್ಬ ಮಾನವೀಯತೆ ಮಾನವೀಯತೆ ವಿರುದ್ಧ ಅಂತ ಅವರನ್ನ ನಿರ್ಮೂಲನೆ ಮಾಡೋ ತನಕ ಇದಕ್ಕೆ ಇತಿಶ್ರೀ ಆಡೋದಕ್ಕೆ ಸಾಧ್ಯ ಇಲ್ಲ. ಆ ದಿನ ಬರುತ್ತೆ, ಅದೇನು ತುಂಬಾ ದೂರ ಏನಿಲ್ಲ. ಯಾರು ಸುಮ್ಮನೆ ಹೋಗಿ ಸಾಯೋದಿಲ್ಲ, ಬಾಂಬುಗಳು ಹಾಕ್ಸ್ಕೊಂಡು ಸಾಯೋದಿಲ್ಲ. ಬಾಂಬ್ ಮಾಡಕ್ಕೆ ಎಲ್ಲರಿಗೂ ಬರ್ತದಲ್ಲ, ನಾವು ಕಾನೂನಿನ ಮೂಲಕ ಹೋಗ್ಬೇಕಂತೀವಲ್ಲ ಅದು ನಮ್ಮ ದೌರ್ಬಲ್ಯ ಅಲ್ಲ. ಮತ್ತೆ ಹಿಂದೂಗಳನ್ನ ನಮ್ಮ ವೇಷ ತೊಟ್ಟು ಅದನ್ನ ಮಾಡಬೇಡಿ. ನಿಮ್ಮ ವೇಷ ತೊಟ್ಟೆ ಬನ್ನಿ. ಜನಗಳು ಇವಾಗ ಎಚ್ಚೆತ್ಕೋತಾರೆ, ಇವಾಗ ತೀರ್ಥಹಳ್ಳಿ ತನಕ ಬಂದಿದೆ, ಕೈ ಕಳ್ಕೊಂಡಿದ್ದಾರೆ, ಇಂತಹ ಪ್ರಚಾರ ಪಡೆದಿಲ್ಲ ಅವು. ರಿಯಾಜ್ ತೋರಿಸ್ಬಾರ್ದು, ಒಂದೇ ನಿಮಿಷ ಒಂದೇ ನಿಮಿಷ. ಜೋರ್ ಗಲಾಟೆ ವಾದ ಪ್ರತಿವಾದಗಳನ್ನೆಲ್ಲ ಬಿಟ್ಟಾಕ್ರಿ. ನಾನು ನಿರೀಕ್ಷೆ ಮಾಡ್ತಾ ಇರೋದು ಒಂದು ಆತ್ಮವಿಮರ್ಶೆ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ನೀವೇ ಕೂತ್ಕೊಂಡು, ನೀವೇ ನಾಲ್ಕು ಜನ ಕೂತ್ಕೊಂಡು ಹಿಂಗೆ ಯಾಕೆ ಆಗ್ತಿದೆ, ಎಲ್ಲಿ ದಾರಿ ತಪ್ತಾ ಇದ್ದಾರೆ ನಮ್ಮ ಹುಡುಗರು, ಎಲ್ಲಿ ದಾರಿ ತಪ್ತಾ ಇದ್ದಾರೆ, ಯಾಕೆ ತಪ್ತಿದ್ದಾರೆ. ಬೇರೆಯವ್ರಿಗೆ ಅದನ್ನು ಹೇಳಲೂ ಬೇಕಾಗಿಲ್ಲ. ಅದನ್ನು ನಿರೀಕ್ಷೆ ಮಾಡ್ಬೋದಾ ಅಂತ ಕೇಳ್ತೀನಿ ನಾನು. ಒಂದು ಇಂಟ್ರಾಸ್ಪೆಕ್ಷನ್ನು, ಆತ್ಮವಿಮರ್ಶೆ. ಖಂಡಿತ ಖಂಡಿತ, ನೂರಕ್ಕೆ ನೂರು. ಯಾಕಂದರೆ ನೀವು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಅದೇ ರೀತಿ ನಮ್ಮ ಸಮುದಾಯದ ಗುರುಗಳು ಮತ್ತು ಮಸೀದಿಯ ಮುಖಂಡರು, ಗುರುಗಳಿದಾರಲ್ಲ ಮಸೀದಿಯಲ್ಲಿ ನಮಗೆ ಬೋಧನೆ ನೀಡುವಂಥವ್ರು, ಅವರು ಖಂಡಿತವಾಗಿ ಆ ಯುವಕರನ್ನು ಬುದ್ಧಿವಾದನೇ ಹೇಳ್ತಾರೆ. ಒಂದು ಅಮಾಯಕನ ಅನಾವಶ್ಯಕವಾಗಿ ಯಾವುದೇ ಒಂದು ಜೀವಿಯನ್ನು ಕೊಲ್ಲಂಗಿಲ್ಲ ಅಂತ. ಆದರೂ ಕೆಲವರು ದಾರಿ ತಪ್ತಾ ಇದಾರಂದರೆ ಇದು ಹೊರಗಡೆ ಎಲ್ಲೋ ರಾಜಕೀಯ ಪ್ರೇರಿತವಾಗಿ ಪ್ರೇರಣೆ ಆಗ್ತಾ ಇರೋವಂಥದ್ದು. ಇದು ಭಯೋತ್ಪಾದನೆಗೂ ಮತ್ತೆ ಇಸ್ಲಾಂ ಧರ್ಮಕ್ಕೆ ಸಂಬಂಧನೇ ಇಲ್ಲ. ಯಾಕಂದ್ರೆ ಇವತ್ತು ಯಾವುದೇ ಗುರುಗಳಾದ್ರೆ ಯಾವುದೇ ಇಂತ ಯುವಕರು ದಯವಿಟ್ಟು ಉಪಕಾರ ಮಾಡಿ, ಈ ಡಿಬೇಟ್ ಅಲ್ಲಿ ಯಾರು ಎಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಅವ್ರ ಮುಖವಾಡ ಕಳಚಿ, ನಾವು ನೀವು ಎಲ್ಲ ಸರಿ ಅವ್ರನ್ನ ರಿಪೇರಿ ಮಾಡೋಣ. ಖಂಡಿತ ನಾವು ಅದನ್ನೇ ಹೇಳ್ತಾ ಇದೀವಲ್ಲ, ನಾವು ಇಂಥವ್ರನ್ನ ನಮ್ಮ ಇಸ್ಲಾಂ ಧರ್ಮಕ್ಕೆ ಸಂಬಂಧನೇ ಇಲ್ಲ, ಇಂಥವ್ರನ್ನ ಗುಂಡಿಕ್ಕಿ ಕೊಲ್ಲಿ. ಯಾಕಂದರೆ ಇಂಥವ್ರು ಬರವಣಿಗೆ ಬರೀತಾರಂದರೆ ಅವರು ತೀವ್ರವಾದ ವಿಚಾರಣೆ ಮಾಡಬೇಕು. ಈ ಬಿಡುಗಡೆ ಮಾಡೋದಲ್ಲ ಬೇಲ್ ಮೇಲೆ, ಯಾಕಂದರೆ ಬೇಲ್ ಮೇಲೆ ಬಿಡುಗಡೆ ಮಾಡಿದ್ರೆ ಅಮಾಯಕರು ಅಲ್ಲಿ ಮುಸಲ್ಮಾನು ಹಿಂದೂ ಅಂತ ನೋಡಲ್ಲ, ಜೀವಗಳನ್ನು ಕಳೆಯುವಂಥ ಜೀವವನ್ನು ತೆಗೆಯುವಂಥ ಕೃತ್ಯಗಳನ್ನು ಮಾಡ್ತಾರೆ. ಅಂಥವ್ರನ್ನ ಗುಂಡಿಕ್ಕಿ ಕೊಂದ್ಬಿಡ್ಬೇಕು. ರಿಯಾಜ್, ಗೋಡೆಯ ಮೇಲೆ ಬರವಣಿಗೆ ಬರೆಯೋದು ಬರೆದಿದ್ದಕ್ಕೆ 3 ತಿಂಗಳಿಗಿಂತ ಜಾಸ್ತಿ ಜೈಲಿನಲ್ಲಿ ಇಟ್ಕೊಳ್ಳೋದು ಕಾನೂನಲ್ಲಿ ಅವಕಾಶ ಇರೋದಿಲ್ಲ. ಕಾನೂನು ಅಂತ ಒಂದು ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಗೋಡೆ ಬರಹ ಬರೆದದ್ದು ತಪ್ಪು, 3 ತಿಂಗಳ ಜೈಲಿನಲ್ಲಿದ್ದ ಅನ್ನೋದಾದರೆ ಈ ಘೋಷಣೆಯನ್ನು ಬೀದಿಲಿ ನಿಂತ್ಕೊಂಡು ಹಾಕಿದ್ರಲ್ಲ, ಅವ್ರನ್ನ 8 ತಿಂಗಳ ಜೈಲಲ್ಲಿ ಇಡಬೇಕು. ಸರ್, ಈಗ ಕುಕ್ಕರಲ್ಲಿ ಸ್ಫೋಟ ಮಾಡ್ಲಿಕ್ಕೆ ಹೊರಟಿದ್ನಲ್ಲ, ಬಾಂಬ್ ಇಟ್ಟು ಕುಕ್ಕರ್ನಲ್ಲಿ ಬಾಂಬ್ ತಗೊಂಡಿಗಿ ಸ್ಫೋಟಕ ಮಾಡಿ 50-60 ಜನ ಬಲಿ ತಗೊಂಡಿರ್ತಿದ್ರೆ ಏನಾಗಬೇಕಾಗಿತ್ತು? ಅವರ ಜೀವ ಇದು ಜವಾಬ್ದಾರಿ ಯಾರು ಹೊತ್ತಬೇಕಾಗಿತ್ತು? ಇಡೀ ಸಮುದಾಯ ಹೊರಬೇಕಾಗಿತ್ತು. ಇಂಟಾಲರೆನ್ಸ್ ಆ್ಯಕ್ಚುಲಿ ಇರೋದು ಇಲ್ಲಿ ಸರ್. ಆ ಇಂಟಾಲರೆನ್ಸನ್ನು ತೆಗೆದುಹಾಕಿ, ನನಗೊಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟಡಿ ಇತ್ತು. ಇಸ್ಲಾಮಿಕ್ ರಾಷ್ಟ್ರಗಳಿಂದ ಐಸಿಸ್ಗೆ ಸೇರಿಕೊಂಡವರ ಸಂಖ್ಯೆಯನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚಿನ ಜನ ಎಲ್ಲಿಂದ ಹೋದ್ರು? ನಾನ್ ಇಸ್ಲಾಮಿಕ್ ರಾಷ್ಟ್ರಗಳ ಲೆಕ್ಕ ತಗೊಂಡ್ರೆ ಅತಿ ಹೆಚ್ಚಿನ ಜನ ಯುರೋಪ್ನಿಂದ ಹೋದರು. ಅದು ಯಾಕೆ ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟಡಿ ರಮೇಶ್ ಬಾಬು ಅವರೇ. ಹೋಲಿಯರ್ ದ್ಯಾನ್ ದೌ ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದು ಯುರೋಪ್ನಲ್ಲೂ ಇದೆ. ನನ್ನ ದೇವರು ಶ್ರೇಷ್ಠನ, ನಿನ್ನ ದೇವರು ಶ್ರೇಷ್ಠನ. ಅವರಿಗೆ ಯೇಸು ಕ್ರಿಸ್ತನ ಅಲ್ಲಾನ, ಅಲ್ಲಾನ ಹತ್ರ ಹೋಗ್ತೀವಿ ಅನ್ನೋದಾದ್ರೆ ಯೇಸು ಕ್ರಿಸ್ತನ್ ಬಿಡಬೇಕು. ಯೇಸು ಕ್ರಿಸ್ತನ ಹತ್ರ ಇದ್ದೀರಿ ಅಂದರೆ ಅಲ್ಲನ ಕಡೆ ನೋಡೋಂಗಿಲ್ಲ. ಆ ಮನಸ್ಥಿತಿಯ ಕಾರಣಕ್ಕಾಗಿ ಐಸಿಸ್ಗಲ್ಲಿ ರಿಕ್ರೂಟ್ಮೆಂಟ್ ಜಾಸ್ತಿ ಆಯಿತು. ಭಾರತದಿಂದ ಯಾಕೆ ಮುಸಲ್ಮಾನರೇ ಕಡಿಮೆ ಹೋದರು? ಯಾಕಂದರೆ ಇವರು ಎಲ್ಲ ರೀತಿಯ ಸಂಸ್ಕೃತಿಗಳನ್ನು ನೋಡ್ಕೊಂಡು ಬೆಳೆದಿರ್ತಾರೆ ಅನ್ನೋದು ಒಂದು ಅಧ್ಯಯನ ಆಯಿತು.
ಬೆಳಗ್ಗೆದ್ದ ಗಂಟೆ ಶಬ್ದ ಕೇಳಿಸುತ್ತೆ. ಮನೆ ಪಕ್ಕದಲ್ಲಿ ಇನ್ಯಾರೋ ಪೂಜೆ ಮಾಡೋನಿರ್ತಾನೆ. ಒಂದೇ ಮನೆಯಲ್ಲೇ ರಾಮನ ಭಕ್ತರು ಇರ್ತಾರೆ, ಸಾಯಿಬಾಬಾ ಭಕ್ತರು ಇರ್ತಾರೆ, ಅವ್ರನ್ನ ನೋಡ್ಕೊಂಡೇ ಬೆಳೆದಿರ್ತಾರೆ. ಆ ಸಂಸ್ಕೃತಿಯಿಂದ ದೂರ ಸರಿಸುವಂತಹ ಪ್ರಯತ್ನಗಳನ್ನು ಸೋಲಿಸಬೇಕಾಗಿದೆ. ನಾನು ಇಂಟ್ರಾಸ್ಪೆಕ್ಷನ್ ಅಂತ ಹೇಳಿದ್ದು ಆ ವಿಷಯದಲ್ಲಿ ಅವ್ರಿಗೆ. ಇಲ್ಲ, ನೀವು ಆತ್ಮವಿಮರ್ಶೆಗೆ ಏನು ಹೇಳ್ತಾ ಇದ್ದೀರಾ ಅದು ಎಲ್ಲರೂ ಸ್ವೀಕಾರ ಮಾಡ್ತಾರೆ, ಯಾರೋ ಪ್ರಬುದ್ಧತೆ ಇರೋಂಥವ್ರು. ಅದು ಮುಸಲ್ಮಾನ್ ಸಮುದಾಯ ಇರ್ಬೋದು, ಹಿಂದೂಗಳ ಸಮುದಾಯ ಇರ್ಬೋದು, ಮತ್ತೊಬ್ರು ಇರ್ಬೋದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರಿಗೆ ದಾರಿ ತಪ್ಪಿಸೋಂಥ ಪ್ರಯತ್ನ ಇದೆಯಲ್ಲ, ನಾನು ಆಗಲೇ ಅದನ್ನೇ ಕೋಟ್ ಮಾಡಿದಂಥದ್ದು. ಯಾರು ಈ ಸ್ವಲ್ಪ ಈ ಸಣ್ಣ ಏಜಲ್ಲಿ ಅಂದರೆ ಇನ್ ಬಿಟ್ವೀನ್ 16-30 ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳನ್ನ ದಾರಿ ತಪ್ಪಿಸೋಂಥ ಪ್ರಯತ್ನ ಇದೆಯಲ್ಲ, ಅವ್ರಿಗೇನಾಗುತ್ತೆ ನಿಮಗೆ ಆ ಮೈಂಡಲ್ಲಿ ಆ ವಯಸ್ಸಲ್ಲಿ ಈ ಥರದ್ದು ಅಪೀಮ್ ತುಂಬಿಟ್ರೆ ಅವರು ಖಂಡಿತ ಅವ್ರು ಯಾವುದೇ ಧರ್ಮದವರು ಅಲ್ಲಿ ದಾರಿ ತಪ್ತಾರೆ. ನೀವು ನೋಡಿ ಈ ನೀವು ICC ಏನು ನೀವು ಚರ್ಚೆ ಮಾಡ್ತಾ ಇದ್ದೀರಾ, ಮೆಜಾರಿಟಿ ಆಫ್ ಈ ಟೆರರಿಸ್ಟ್ ಬರೋದೇ ಈ ಏಜ್ನವರು, ಈ ಗ್ರೂಪ್ನವರು. ಇದು ಜಾಗತಿಕ ಪಿಡುಗು. ಇದು ನೀವು ಈಗ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ನನ್ನ ಹತ್ರ ಅಂಕಿಅಂಶ ಇದೆ ನೋಡಿ. ನೀವು ಇಂಡಿಯಾ ಬಿಟ್ಬಿಡಿ, ಇಂಡಿಯಾದಲ್ಲಾಯಿತು, ನೀವು ಇದೆಲ್ಲ ಕಾರಣ ಕೊಟ್ರಿ. ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಯಾವ್ಯಾವ ಕಂಟ್ರಿ ಇದು ಈ ಥರದ ದಾಳಿಗೆ ಒಳಗಾಗ್ತಾ ಇರ್ತಕ್ಕಂಥದ್ದು? ಅಫ್ಘಾನಿಸ್ತಾನ, ಇರಾಕ್, ಪಾಕಿಸ್ತಾನ, ಸಿರಿಯಾ, ಟರ್ಕಿ, ಯೆಮೆನ್, ಬಾಂಗ್ಲಾದೇಶ, ಸೊಮಾಲಿಯಾ, ಆಲ್ ಆರ್ ಮುಸ್ಲಿಂ ಕಂಟ್ರೀಸ್, ಅದನ್ನೇ ಹೇಳಿದ್ ನಾನು. ಇದು ಜಾಗತಿಕ ಸಮಸ್ಯೆ, ಈ ಭಯೋತ್ಪಾದನೆ ಅಂಥದ್ದು ಜಾಗತಿಕ ಸಮಸ್ಯೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳನ್ನ ಅರಿಸ್ಕೊಳ್ಳೋವಂಥದ್ದು, ಜೊತೆಲಿ ತೊಗೊಂಡೋಗೋಂಥದ್ದು ಒಂದು ವ್ಯವಸ್ಥೆ ಇದೆ. ಬಟ್ ಇಲ್ಲೇನಾಗ್ತಾ ಇದೆ ಅಂದರೆ ಈ ಭಯೋತ್ಪಾದಕರಿಗೆ ಅವರಿಗೆ ನಿಮಗೆ ಇದು ದೇಶನೂ ಇಲ್ಲ ಎಲ್ಲೇನೂ ಇಲ್ಲ, ಅವರೆಲ್ಲ ಕಡೆ ವಾಪಸ್ ಕಂಡಿದ್ದಾರೆ. ಇದನ್ನೇ ಮೂಲಭೂತವಾಗಿ ನಾವು ತೆಗಿಬೇಕಂತ ಹೇಳಿದಂಥದ್ದು. ಇವತ್ತು ಇದರಲ್ಲಿ ಅಮೇರಿಕಾದಲ್ಲಿರ್ಬೋದು, ಇಂಗ್ಲೆಂಡಲ್ಲಿರ್ಬೋದು, ಶಾಲೆಗಳಿಗೆ ಹೋಗ್ಬಿಟ್ಟು ಫೈರ್ ಮಾಡ್ತಾರೆ. ಏನಲ್ಲಿ ಒಂದು ವಿಷನ್, ಒಂದು ಏಮ್ ಇರೋಲ್ಲ ಅವರಿಗೆ. ಈಗ ನೀವು ಮಾವೋವಾದಿಗಳದ್ದು ಹೇಳಿದ್ರೆ, ಇನ್ಯಾವುದೋ ಖಲಿಸ್ತಾನ್ದು ಹೇಳಿದ್ರೆ, ಮತ್ತೊಂದು ಯಾವುದೋ ಇಸ್ಲಾಂ ಧರ್ಮ ಹೇಳಿದ್ರೆ, ಅಲ್ಲಿ ಒಬ್ಬ ಟೆರರಿಸ್ಟ್ ಹೋಗ್ಬಿಟ್ಟು ಮಕ್ಕಳ ಮೇಲೆ ಸುಮ್ಮನೆ ಗುಂಡಾರಿಸ್ತಾನೆ ಅಂದ್ರೆ ಏನರ್ಥ ಅದು? ಸಿ ಅಲ್ಲೇ ಇರ್ತಕ್ಕಂಥದ್ದು, ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ನಾವು ಜಾಗತಿಕ ಮಟ್ಟದಲ್ಲಿ ತೊಡೆದಾಕಬೇಕಾಗುತ್ತೆ. ಒಂದು, ಎಲ್ಲರೂ ಒಟ್ಟಿಗೆ ಹೋಗಬೇಕು, ಈ ಥರದ ಘಟನೆ ಆಗಬಾರ್ದು. ನೀವು ಜನರಲೈಸ್ ಆಗಿ ಹೇಳ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಅಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು, ಅಫ್ಕೋರ್ಸ್ ಕೆಲವು ಇಸ್ಲಾಂ ಧರ್ಮದವರು ಈ ಥರದವರು ಜಾಸ್ತಿ ಒತ್ತನ್ನು ಕೊಟ್ಟು ಪ್ರಚೋದನೆ ಮಾಡ್ತಾ ಇದ್ದಾರೆ ಒಂದು ಕಡೆ, ಆದರೆ ಎಲ್ಲ ಮುಸಲ್ಮಾನರು ಅದೇ ಥರ ಇದ್ದಾರೆ ಅಂತ ಅಲ್ಲ. ಮುಸಲ್ಮಾನರಲ್ಲೂ ಸಹ ವೈಚಾರಿಕವಾಗಿ ಯೋಚನೆ ಮಾಡೋಂಥವ್ರು, ದೇಶದ ಬಗ್ಗೆ ಗೌರವ ಇರೋಂಥವ್ರು, ದೇಶದ ಬಗ್ಗೆ ಪ್ರೀತಿ ಇರೋಂಥವ್ರು ಇದ್ದಾರೆ. ಇವತ್ತು ನಾನು ಒಪ್ಕೋತೀನಿ, ಅವನು ಒಂದು ಉಗ್ರ ಸಂಘಟನೆಯ ಅದು ಒಂದು ಇದು ಒಂದು ಪ್ಲಾನು, ಇದನ್ನು ಇದ್ಯಾವುದೋ ಒಂದು ಕೇಸಿ ಬಟ್ಟೆ ಕಟ್ಕೊಂಬಿಟ್ಟು ಇದನ್ನು ಹಿಂದೂಗಳಿಗೆ ತಲೆ ಕಟ್ಟಬೇಕು ಅಂತೇಳಿ ಅವ್ನು ಮಾಡಿದ್ದಾನೆ ವ್ಯವಸ್ಥಿತವಾಗಿ. ಅವ್ರ ಸಂಘಟನೆ ಮಾಡಿದ್ದೆ, ಇದನ್ನು ಎಕ್ಸ್ಪೋಸ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಬಿಜಾಪುರದಲ್ಲಾಗಿರೋ ಘಟನೆನೂ ನಮ್ಮ ಮುಂದೆ ಇದೆ. ಪಾಕಿಸ್ತಾನದ ಧ್ವಜ ತಗೊಂಬಂದ್ಬಿಟ್ಟು ಹಿಂದೂ ಹುಡುಗರೆ ತಗೊಂಡೋಗಿ ಎಲ್ಲೆಲ್ಲೋ ನೆಟ್ಟರು, ದೊಡ್ಡ ಗಲಾಟೆ ಆಯಿತು, ಆಚೆ ಬಂತು. ಪ್ರಶ್ನೆ ಇರ್ತಕ್ಕಂಥದ್ದು, ಹಿಂದೂ ಸಂಘಟನೆ ಆಗಲಿ, ಮುಸಲ್ಮಾನ್ ಸಂಘಟನೆ ಆಗಲಿ, ಕ್ರಿಶ್ಚಿಯನ್ ಸಂಘಟನೆ ಆಗಲಿ, ಈ ಥರದ ಘಟನೆಗಳಾದಾಗ ಎಕ್ಸ್ಪೋಸ್ ಮಾಡಬೇಕು. ಒಂದು ಧರ್ಮದವರು ಈ ಕೃತ್ಯ ಮಾಡಿ ಅಂದರೆ ಭಯೋತ್ಪಾದಕರು ಇನ್ನೊಂದು ಧರ್ಮಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಇದೆಯಲ್ಲ, ಇದನ್ನು ಕಿತ್ತಾಕಬೇಕು. ಅಟ್ ದ ಸೇಮ್ ಟೈಮ್ ಇವ್ರ ಮೂಲ ಎಲ್ಲಿದೆ, ಇವ್ರಿಗೆ ಎಲ್ಲಿ ಈ ಥರದ್ದು ಭಯೋತ್ಪಾದಕ ಕಾರಣಗಳನ್ನ ಮನಸ್ಸನ್ನು ಕೆಡಿಸುವಂಥದ್ದು, ಅವರಿಗೆ ಸಾಹಿತ್ಯ ಕೊಡುವಂಥದ್ದು, ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಅವರಿಗೆ ಕ್ಯಾಂಪ್ಗಳು ಮಾಡುವಂಥದ್ದು ಎಲ್ಲಾಗ್ತಾ ಇದೆ. ಅದನ್ನು ತೊಡೆದಾಕ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಅದಕ್ಕೆ ಇವತ್ತು ವೈಚಾರಿಕವಾಗಿ ಯೋಚನೆ ಮಾಡ್ತಾ ಯಾವ ಮುಸಲ್ಮಾನ್ ಸಮುದಾಯನೂ ಇದಕ್ಕೆ ಅಗೇನಿಸ್ಟ್ ಇಲ್ಲ. ದೇರ್ ಆಲ್ಸೋ ವಿತ್ ಅಜ್, ಅವರು ಇಂಡಿಯಾನ ಪ್ರೀತಿ ಮಾಡ್ತಾರೆ, ನಮ್ಮ ದೇಶವನ್ನು ಪ್ರೀತಿ ಮಾಡ್ತಾರೆ, ಸಂವಿಧಾನವನ್ನು ಪ್ರೀತಿ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಮಾನವೀಯ ಸಂಬಂಧಗಳನ್ನ ಪ್ರೀತಿ ಮಾಡ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಇವ್ರು ಯಾರು ಅಲ್ಕಟ್ಗಳು ಒಬ್ಬರೊಬ್ಬರು ಮಾಡೋರು ಅಂತೇಳಿ ಇಡೀ ಸಮುದಾಯನ ನಾವು ನಮ್ಮ ಮುಖ್ಯವಾಹಿನಿಯಿಂದ ಆಚೆ ಇಡೋಂಥದ್ದು, ನಮಗೆ ಸಂಬಂಧ ಇಲ್ಲ ಅಂಥದ್ದು, ಅನುಮಾನದಿಂದ ನೋಡೋಂಥದ್ದು, ಅದು ನಮ್ಮ ದೇಶದ ಬೆಳವಣಿಗೆಗೆ ಒಳ್ಳೆಯದಲ್ಲ. ಅದನ್ನೇ ಕಾಂಗ್ರೆಸ್ ಪಕ್ಷ ಪ್ರತಿಪಾದನೆ ಮಾಡುವಂಥದ್ದು. ಯಾರು ಮಾಡಿದರೆ ಅವನ್ನ ಯು ಹ್ಯಾವ್ ಟು ಎಕ್ಸ್ಪೋಸ್. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. 2020 ನಮ್ಮ ಕೇಂದ್ರದ ಸಚಿವರು ಜಾವಡೇಕರ್ ಅವರು ಮುಂಬೈಯಲ್ಲಿ ಒಂದು ಭಾಷಣ ಮಾಡೋರು. ಅವ್ರೇನು ಹೇಳ್ತಾರೆ ಅಂದರೆ, March 2020 ಓಕೆ, ಬೀಯಿಂಗ್ ಎ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ನಮ್ಮ ದೇಶದಲ್ಲಿ 6 ವರ್ಷದಿಂದ ಎಲ್ಲೂ ಬಾಂಬ್ ಬ್ಲಾಸ್ಟ್ ಆಗೇ ಇಲ್ಲ. ಇಟ್ ಈಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಮೇಡ್ ಬೈ ದ ಸೆಂಟ್ರಲ್ ಮಿನಿಸ್ಟ್ರು. ಮತ್ತು ಕೇಂದ್ರ ಸರ್ಕಾರದವರು ಪಾರ್ಲಿಮೆಂಟಲ್ಲಿ ಉತ್ತರ ಕೊಡ್ತಾರೆ, 1075 ಜನ ಈ ಬಾಂಬ್ ಬ್ಲಾಸ್ಟಲ್ಲಿ ಸತ್ತಿದ್ದಾರೆ 2014ರಿಂದ 2020ವರೆಗೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ನಾವು ಯಾವ್ದಿಲ್ಲ ಜಾವಡೇಕರ್ ಸ್ಟೇಟ್ಮೆಂಟ್ ಅಂದರೆ ನಾನು ಗಮನಕ್ಕಿಲ್ಲ, ಬಟ್ ಕೊಟ್ಟಿದ್ರೆ ನಾನ್ಸೆನ್ಸ್ ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ನೋಡೋದು ಅಲ್ಲ. ಒಂದೇ ನಿಮಿಷ ನಾನು ಬಹಳ ಪರ್ಟಿಕ್ಯುಲರ್ ಆಗಿ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಕಾಶ್ಮೀರಕ್ಕೆ ಸೀಮಿತಗೊಳಿಸಲಾಗಿದೆ, ಇಸ್ಲಾಮಿಕ್ ಭಯೋತ್ಪಾದನೆಯನ್ನು. ಅದಾದ ನಂತರ ನಾವು ಬೆಚ್ಚಿ ಬಿದ್ದಿದ್ದು ಯಾವಾಗ ಅಂದರೆ, ಇರಾನಿನ ಇಬ್ಬರು ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಇಸ್ರೇಲ್ ಎಂಬಸಿ ಹೊರಗಡೆ ಒಂದು ಘೋಷಣೆ ಇರುವಂಥ ಕರಪತ್ರ ಎಸೆದ್ರು ಮತ್ತು ಒಂದು ಸಣ್ಣ ಸ್ಫೋಟಕವನ್ನು ಹಾಕಿದ್ರು. ಅದು ಅತಿ ಬೆಚ್ಚಿ ಬೀಳಿಸುವಂಥ ಘಟನೆ. ಅದು
ಮುಂಚೆ ಟ್ರೈನ್ ಬಾಂಬ್ ಬ್ಲಾಸ್ಟ್ಗಳನ್ನು ನೋಡಿದ್ವಿ, ಮೆಕ್ಕಾ ಮಸೀದಿ ಬಾಂಬ್ ಬ್ಲಾಸ್ಟು, ಅಜ್ಮೀರ್ ಬಾಂಬ್ ಬ್ಲಾಸ್ಟು, ಸೂರತ್ ಬಾಂಬ್ ಬ್ಲಾಸ್ಟು, ನಗರ ನಗರಗಳಲ್ಲಿ ಆಗ್ತಾ ಇದ್ವು ಸರ್. ಅದನ್ನು ಕಾಶ್ಮೀರಕ್ಕೆ ಸೀಮಿತಗೊಳಿಸಲಾಗಿದೆ. ಹಂಗಂದು ಮಾತ್ರಕ್ಕೆ ಬಾಂಬ್ ಬ್ಲಾಸ್ಟ್ಗಳಾಗಿಲ್ವಾ? ನಕ್ಸಲೈಟ್ಸ್ ಮಾಡ್ತಿದ್ದಾರೆ, ಸಿ ಆರ್ ಪಿ ಎಫ್ ಯೋಧರನ್ನು ಗುರಿಯಾಗಿಸ್ಕೊಂಡು ಮಾಡ್ತಿದ್ದಾರೆ. ನಾಟ್ ಓನ್ಲಿ ನಕ್ಸಲೈಟ್, 2021 ಜನವರಿ ಶಿವಮೊಗ್ಗದಲ್ಲಿ 10 ಜನ ರೈಲ್ವೆ ಹತ್ರ ಆಯ್ತಲ್ಲ ಬ್ಲಾಸ್ಟ್ ಭೂಕಂಪ ಅಂತೇಳಿ, ಮತ್ತೆ ಸುದ್ದಿಯಾಗಿ ಭೂಕಂಪ ಅಲ್ಲದ ಬ್ಲಾಸ್ಟ್ ಅಂತೇಳಿ. ಇಟ್ ಇಸ್ ನಾಟ್ ರಿಲೇಟೆಡ್ ಟು ದ ಟೆರೋರಿಸಂ. 10 ಜನ ಅದಾದ್ಮೇಲೆ ಚಿಕ್ಕಬಳ್ಳಾಪುರ ಅಲ್ಲ, ಹಂಗಂದ್ರೆ ನೀವು ಬಾಯ್ಲರ್ ಬ್ಲಾಸ್ಟ್ ಆಗಿ ಫ್ಯಾಕ್ಟರಿಗಳಲ್ಲೂ ಜನ ಸತ್ತಿರ್ತಾರೆ. ಕಂಪೇರ್ ಮಾಡ್ತಾ ಇಲ್ಲ, ಅದು ಬ್ಲಾಸ್ಟ್ ಅಂತದ್ದು. ನಿಮಗೆ ಇವತ್ತು ಮಂಗಳೂರಲ್ಲಿ ಆಗಿರ್ತಕ್ಕಂಥ ಆಟೋ ಬ್ಲಾಸ್ಟ್ ಇರ್ಬೋದು, ಶಿವಮೊಗ್ಗದಲ್ಲಾದಂಥ ಅಲ್ಲಿ ರೈಲ್ವೆ ಸ್ಟೇಷನಲ್ಲಾದಂಥ ಬ್ಲಾಸ್ಟ್ ಇರ್ಬೋದು, ಚಿಕ್ಕಬಳ್ಳಾಪುರ ಕ್ವಾರಿನಲ್ಲಾದಂಥ ಬ್ಲಾಸ್ಟ್ ಇರ್ಬೋದು. ಈ ಮೆಟೀರಿಯಲ್ ಎಲ್ಲಿಂದ ಬರ್ತಾ ಇದೆ? ಸಿ ಈಸಿಯಾಗಿ ದೇ ಆರ್ ಗೆಟಿಂಗ್. ಈ ಪದೇ ಪದೇ ಘಟನೆಗಳಾಗ್ತಾ ಇದೆ ಅಂದರೆ ಇಟ್ ಇಸ್ ನಾಟ್ ಎ ಫೇಲ್ಯೂರ್ ಆಫ್ ದ ಇಂಟೆಲಿಜೆನ್ಸ್. ಈಗ ಮೆಟೀರಿಯಲ್ ಈ ಬಾಂಬ್ ಬ್ಲಾಸ್ಟ್ಗೆ ಬೇಕಾದಂಥ ಪೂರಕವಾದಂಥ ಸಾಮಗ್ರಿಗಳು ಸುಲಭವಾಗಿ ಹೆಂಗೆ ಸಿಗ್ತಾ ಇದೆ? ರಮೇಶ್ ಬಾಬು ಅವರೇ, ಕೊಲೆ ಮಾಡಬೇಕು ಅಂತ ಒಬ್ಬ ನಿರ್ಧಾರ ಮಾಡಿದ್ರೆ ಅವನಿಗೆ ಅಡುಗೆ ಮನೆಯಲ್ಲಿನ ತರಕಾರಿ ಹೆಚ್ಚೋ ಚಾಕುನೂ ಸಾಕು. ಕೊಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೈಲೂ ಮಾಡ್ಬಿಡ್ತಾರೆ. ಮತ್ತೆ ಹಾ, ಅದಕ್ಕೆ ನಾನು ಹೇಳೋದು ಘಟನೆಗಳು ನಡೆಯೋದು ಮನಸ್ಥಿತಿಯಿಂದ. ಕೊಲ್ಲಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡು ಅವನ ಕೈಯಲ್ಲಿ AK-47 ಇದ್ರು ಅದೊಂದು ಕಬ್ಬಿಣ ತುಂಡಷ್ಟೇ. ಮನಸ್ಥಿತಿ ಮನಸ್ಥಿತಿ. ತೇಜಸ್ವಿನಿ ಮೇಡಮ್, ಅಜಿತ್ ಏನು ಬಾಬು ಅವ್ರು ಹೇಳ್ತಾ ಇದ್ರು, ಈ ಒಂದು ಹಿಂಸೆಯನ್ನ ಮಾಡಲೇಬೇಕು ಅಂತ ಅವ್ರ ಮನಸ್ಥಿತಿ ಅಂತ ತಾವೇನು ಹೇಳ್ತಾ ಇದ್ದೀರಿ. ಅನೇಕ ಸಂದರ್ಭಗಳಲ್ಲಿ ಇದಕ್ಕೆ ಏನು ಪೂರಕವಾದಂಥ ಅಂಶಗಳು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಯೂತ್ಸು ಈಗ ಟೆಕ್ನಾಲಜಿ ಅಜಿತ್, ಏನು ಬೇಕಾದ್ರೂ ಸರ್ಚ್ ಮಾಡ್ಬೋದು, ಏನು ಬೇಕಾದ್ರೂ ಸಿಕ್ಕುತ್ತೆ. ಹೌ ಟು ಮೇಕ್ ದ ಬಾಂಬ್, ಹೌ ಟು ಯೂಸ್ ದ ಬಾಂಬ್, ಹೌ ಟು ವಾಶ್, ಇವಾಗ ಆಫ್ತಾಬ್ದು ಎಲ್ಲ ಕತೆ ನೋಡ್ತಾ ಇದ್ದೀವಿ ನಾವು. ಎವ್ರಿ ಮೆಟೀರಿಯಲ್, ಎವ್ರಿ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಒನ್ ಫಿಂಗರ್ ಟಿಪ್ ಅಲ್ಲಿ ಸಿಗ್ತಾ ಇದೆ. ದಟ್ಸ್ ಒನ್ ಥಿಂಗ್. ಯೂಸು ಮಿಸ್ಯೂಸ್ ಬಗ್ಗೆ ಯಾರು ಪಾಠ ಹೇಳ್ಕೊಡ್ಬೇಕು, ಎಷ್ಟೋ ಮೊಬೈಲ್ಗಳಲ್ಲಿ ಏನು ನೋಡ್ಬೇಕು ಏನು ಮಾಡಬಾರ್ದು ದೊಡ್ಡವ್ರಿಗೆ ಗೊತ್ತಾಗಲ್ಲ. ಮಕ್ಕಳು ಅದೇ ಒಂದು ಪಿಡುಗಾಗಿರ್ತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಯಾವ್ಯಾವ ರೀತಿ ಒಂದು ಸೈಬರ್ ಕ್ರೈಮ್, ಯಾವ್ಯಾವ ರೀತಿ ಇದನ್ನು ದೇಶ ಇವತ್ತು ಅಡ್ರೆಸ್ ಮಾಡಬೇಕಾಗಿದೆ ಅಂಥೇಳಿ ಈ ಮಾಡರ್ನ್ ಏಜಲ್ಲಿ ಇವನ್ನೆಲ್ಲವನ್ನು ನೋಡಿರ್ತಕ್ಕ ನೀವು ತಾವೊಂದು ಮಾತನ್ನು ಹೇಳಿದ್ರಿ, ನೈತಿಕತೆ, ಮೊರ್ಯಾಲಿಟಿ, ಮಾರಲ್ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ರು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಥವಾ ಬದುಕುವ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ. ನಾನು ನಮ್ಮ ರಿಯಾಜ್ಗೆ ಹೇಳಕ್ ಇಷ್ಟಪಡ್ತೀನಿ, ರಿಯಾಜ್ಗೆ ಇನ್ನೂ ಗೊತ್ತಿಲ್ಲ, ಅದನ್ನ ಇನ್ನೊಂದು ಸಲ ಹೇಳೋಣ. ನಾವು ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಹೋದ್ರೆ ಪಾಕಿಸ್ತಾನದವರು POKಯನ್ನ ಅವರು ದ್ವೇಷ ಮಾಡ್ತಕ್ಕಂಥ ಅಹಮದಿ ಈ ಸರ್ನೇಮ್ ಕೇಳಿದ್ರೆ ನೀವ್ಯಾರು ಪಾಕಿಸ್ತಾನಕ್ಕೆ ಹೋಗಂಗೇ ಇಲ್ಲ. ಅತ್ಯಂತ ಕೊಂದಿರ್ತಕ್ಕಂಥದ್ದು ಈ ಸರ್ನೇಮ್ಗಳಿರ್ತಕ್ಕಂಥವ್ರನ್ನ ಭಾರತೀಯರು. ಮತ್ತೆ ಶತಶತಮಾನಗಳ ಕಾಲ ಮೊಘಲ ಆಳ್ವಿಕೆಯಲ್ಲಿ ಮತಾಂತರಗೊಂಡು ಬಂದದ್ದು ಆರ್ ಎಸ್ ಎಸ್ ಬಗ್ಗೆ ತಾವು ಮೊದಲೇ ಹೇಳಿದ್ರಿ ಭಾಗವತ್ ಅವರು. ನಮ್ DNA ಒಂದೆಡ ಒಪ್ಕೊಂಡಾಗಿದೆ, ನಾವು ಒಟ್ಟಿಗೆ ಬದುಕ್ತೀವಿ ಅಂತ ಈ ದೇಶವನ್ನ ವಿಭಜನೆ ಮಾಡುವ ಸಂದರ್ಭದಲ್ಲಿ ಸ್ವೀಕಾರ ಮಾಡಿ ಪ್ರೀತಿಯಿಂದಾನೆ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಶತ್ರುಗಳು, ಭಾರತದ ವಿರುದ್ಧ ಧ್ವನಿ ಎತ್ತಕ್ಕಂಥವ್ರು ನಮ್ಮ ಶತ್ರುಗಳು ಅನ್ನುವ ಮನೋಭಾವವನ್ನ ಅಲ್ಲಿಂದ ತರಬೇಕು. ಮತ್ತೆ ಇಸ್ಲಾಮಿಕ್ ಧರ್ಮದಲ್ಲಿರ್ತಕ್ಕಂಥ ಅಮಾನವೀಯ ದ್ವೇಷ ಮನೋಭಾವದ ಲಿಟ್ರೇಚರ್ ಅಜಿತ್, ಯಾಕಂದ್ರೆ ಬಾಬುನು ಅದನ್ನ ಹೇಳಿದ್ರು, ಆ ಲಿಟ್ರೇಚರ್ ಅನ್ನ ನೀವು ಮೊದಲು ಹೇಳ್ಕೊಡ್ಬೇಕು. ಇದು ನಮಗೆ ಅನ್ವಯ ಆಗೋದಿಲ್ಲ, ನಾವು ಭಾರತದವರು ಭಾರತರಂತೆ ಯೋಚಿಸ್ತೀವಿ ಅಂತ. ಹಾಗಾದ್ರೆ ನೀವು ಜನರಲೈಸ್ ಸ್ಟೇಟ್ಮೆಂಟ್ ಮಾಡ್ದಂಗೆ ಆಯ್ತು. ಅಂತಿಮವಾಗಿ ರಿಯಾಜ್, ಇಸ್ಲಾಂನಲ್ಲಿ 93 ಸಬ್ಸೆಕ್ಟ್ಗಳಿದ್ದಾವೆ, ಹಿಂದೂಗಳಲ್ಲಿ ಜಾತಿಗಳಿರುವಂತೆ 93 ಪ್ರಪಂಚದಾದ್ಯಂತ. ಎಲ್ಲ 93 ಸಬ್ಸೆಕ್ಟ್ನವರು ತಮ್ಮ ತಮ್ಮ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳೊಂದಿಗೆ ಬದುಕುವುದಕ್ಕೆ ಅವಕಾಶವಿರುವ ಏಕೈಕ ಪ್ರಮುಖ ರಾಷ್ಟ್ರ ಭಾರತ. ಏಕೈಕ ರಾಷ್ಟ್ರ ಇದು. ಅದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.